ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮೇಹಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರಪಂಚದಲ್ಲಿ ಈ ಜೀವಿಗಳು ಹುಟ್ಟಿದ ನಂತರ ಅನೇಕ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತವೆ ಅದರಲ್ಲಿಯೂ ಲಕ್ಷಾಂತರ ಜೀವಿಗಳು ಇ ಇರುವಂತಹ ಈ ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿ ಮರ ಗಿಡ ಇವು ಯಾವ ಜೀವಿಗಳು ಕೂಡ ತಮ್ಮ ಅಭಿವೃದ್ಧಿಯನ್ನು ಪಡಿಸುವತ್ತ ತಮ್ಮ ಚಟುವಟಿಕೆಯನ್ನು ಹೆಚ್ಚಿಸುವತ್ತ ಗಮನವನ್ನು ಕೊಟ್ಟರೂ ಕೂಡ ಅವುಗಳ ಚಟುವಟಿಕೆ ಅಂತ ಹೇಳುವಂಥದ್ದು ಒಂದು ಸೀಮಿತವಾದಂತಹ ಪರಿಧಿಯೊಳಗೆ ಅವುಗಳು ಇರುತ್ತವೆ ಎಂಬುದನ್ನು ನಾವು ಕಂಡುಕೊಳ್ಳುತ್ತೆ ಆದರೆ ಮನುಷ್ಯ ಮಾತ್ರ ದಿನ ದಿನಕ್ಕೂ ಆತ ಅಭಿವೃದ್ಧಿಯನ್ನು ಪಡೆಯುವಂಥದ್ದು ವೈಜ್ಞಾನಿಕವಾಗಿ ಆತ ಸಾಧನೆಯನ್ನು ಮಾಡುವಂಥದ್ದು ಇದನ್ನು ನಾವು ಗಮನಿಸುವಂಥದ್ದು ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಹಾಗಾದರೆ ಈ ಶಕ್ತಿ ಇತರ ಪ್ರಾಣಿಗಳಿಗೆ ಇಲ್ಲದೆ ಮನುಷ್ಯನಿಗೆ ಮಾತ್ರ ಆ ಭಗವಂತ ಕರುಣಿಸಿರುವಂಥದ್ದು ಯಾಕೆ ಭಗವಂತ ಕರುಣಿಸಿದ್ದಾನೆ ಎಂಬುದನ್ನು ನಾವು ಹೇಳುವುದಿದ್ರೆ ಇದು ಮನುಷ್ಯರ ಹೊರತು ಇತರ ಪ್ರಾಣಿಗಳಿಗೆ ಆ ಶಕ್ತಿ ಇಲ್ಲದ ಕಾರಣ ಅವುಗಳು ಹಿಂದೆ ಹೇಗಿದ್ದುವು ಅವುಗಳು ಈಗಲೂ ಕೂಡ ಅದೇ ರೀತಿಯಾಗಿದೆ ಆದರೆ ಮನುಷ್ಯ ಮಾತ್ರ ಅನೇಕ ಚಟುವಟಿಕೆಗಳನ್ನು ನಡೆಸುತ್ತಾ ಮುಖ್ಯವಾಗಿ ವೈಜ್ಞಾನಿಕವಾಗಿ ಆತ ಬಹಳಷ್ಟು ಅಭಿವೃದ್ಧಿಯನ್ನು ಪಡ್ತಾ ಇದ್ದಾನೆ ಇನ್ನೂ ಪಡುವ ನಿಟ್ಟಿನಲ್ಲಿ ಆತ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಹಾಗಾದರೆ ಇದು ಮನುಷ್ಯನಿಗೆ ಮಾತ್ರ ಹೇಗೆ ಸಾಧ್ಯವಾಯಿತು ಅಂದರೆ ಮನುಷ್ಯನಿಗೆ ಭಗವಂತ ಒಂದು ವಿಶೇಷವಾದಂತಹ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಮಾತನಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಇವು ಎರಡು ಕೂಡ ಈ ಇತರ ಪ್ರಾಣಿ ವರ್ಗಗಳಿಗಾಗಲಿ ಸಸ್ಯಗಳಿಗಾಗಲಿ ಈ ಪ್ರಪಂಚದಲ್ಲಿ ಇರುವುದನ್ನು ನಾವು ಕಾಣುವುದಿಲ್ಲ ಹಾಗಾಗಿ ಇವೆರಡನ್ನೂ ಕೂಡ ವಿಶೇಷವಾಗಿ ಭಗವಂತ ಮನುಷ್ಯನಿಗೆ ಅನುಗ್ರಹಿಸಿದ ಕಾರಣ ಆತ ಅಭಿವೃದ್ಧಿ ಪಥದತ್ತ ಆತ ಮುಂದೆ ಸಾಗುತ್ತಿರುವುದನ್ನು ಕಾಣಿತಾನೆ ಅದಕ್ಕೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥದ್ದು ಭಗವಂತ ಮನುಷ್ಯನಾದವನಿಗೆ ಹಿಂದಿನ ಜನ್ಮವಿದೆ ಜ್ಞಾನಿಗಳು ಅದನ್ನು ಒಪ್ಪಿಯೂ ಇರುತ್ತಾರೆ ನಾವು ಯಾಕೆ ಇದನ್ನು ಪೀಠಿಕೆ ಹಾಕಿ ಅಂತಾದರೆ ಒಂದು ಮನುಷ್ಯ ಇಷ್ಟು ಅಭಿವೃದ್ಧಿಯನ್ನು ಸಾಧಿಸಬೇಕಾದರೆ ಆತ ಜನ್ಮ ಜನ್ಮಾಂತರದಲ್ಲೂ ಪಡಕೊಂಡಂತಹ ಜ್ಞಾನವನ್ನು ಮುಂದೆ ಆತ ವಿಕಾಸ ಹೊಂದುತ್ತಾ ಅಭಿವೃದ್ಧಿಪಡಿಸುತ್ತಾ ಇಂತಹ ಒಂದು ವಿಶೇಷವಾದಂತಹ ಹಂತಕ್ಕೆ ಆತ ತಲುಪಲಿಕ್ಕೆ ಸಾಧ್ಯವಾಯಿತು ಪ್ರಾಣಿಗಳಿಗೆ ಯಾಕೆ ಸಾಧ್ಯವಾಗಲಿಲ್ಲ ಅಂತಾದರೆ ಅವುಗಳಿಗೆ ವಿಶೇಷವಾದಂಥ ಬುದ್ಧಿಶಕ್ತಿ ಅಂತೇಳುವಂಥದ್ದು ಭಗವಂತ ಕೊಡಲಿಲ್ಲ ಈ ಬುದ್ಧಿಶಕ್ತಿ ಅಂತೇಳುವಂಥದ್ದು ಜನ್ಮ ಜನ್ಮಾಂತರದಲ್ಲೂ ಅದನ್ನು ನಾವು ಪೂರ್ವಜನ್ಮದ ವಾಸನೆ ಅಂತೇಳುವಂಥದ್ದು ಆ ಪೂರ್ವಜನ್ಮದ ವಾಸನೆ ಅಂತೇಳುವಂಥದ್ದು ನಮ್ಮಲ್ಲಿ ಇದ್ದುದರಿಂದ ನಾವು ಇನ್ನೂ ಹೆಚ್ಚಿನದಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ತನ್ಮೂಲಕ ಸಾಧ್ಯವಿದೆ ಎಂಬುದನ್ನು ಅಲ್ಲಿ ಗೀತಾಚಾರ್ಯನಾದಂತಹ ಶ್ರೀಕೃಷ್ಣ ನಮಗೆ ಅದನ್ನು ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ ಅದನ್ನು ನಾವು ಜ್ಞಾನಿಗಳು ಯಾಕಂದರೆ ಎಲ್ಲರೂ ಇದನ್ನು ಒಪ್ಪಬೇಕು ಅಂತ ಇಲ್ಲ ಜ್ಞಾನ ಇದ್ದವರು ಈ ಬಗ್ಗೆ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತರಾದವರು ಇದನ್ನು ಖಂಡಿತವಾಗಿಯೂ ಈ ವಿಚಾರ ಅಂತೇಳುವಂಥದ್ದು ಸತ್ಯ ಎಂಬುದನ್ನು ಅವರು ಒಪ್ಪಿಯೂ ಇರ್ತಾರೆ ಆದರೆ ಇಲ್ಲಿ ಯಾರು ಒಪ್ಪುವುದಿಲ್ಲ ಅದನ್ನು ಹೇಳುವುದಾದರೆ ನಾಸ್ತಿಕರಾದವರು ಅವರು ಈ ರೀತಿಯಾದಂತಹ ವಿಚಾರಗಳಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಅವರನ್ನು ನಾವು ನಾಸ್ತಿಕರು ಅಂತ ಕರೆಯುವಂಥದ್ದು ನಾಸ್ತಿಕರಾದವರು ಪೂರ್ವಜನ್ಮವನ್ನಾಗಲಿ ಪುನರ್ಜನ್ಮವನ್ನಾಗಲಿ ಒಪ್ಪುವುದಿಲ್ಲ ಯಾರಾದರೂ ಒಬ್ಬ ಹುಟ್ಟಿದ ಆತ ಸತ್ತನೆಂದರೆ ಅಲ್ಲಿಗೆ ಮುಗಿಯಿತು ಅವನಿಗೆ ಮತ್ತೆ ಹಿಂದೆಯೂ ಕರ್ಮ ಇಲ್ಲ ಮುಂದೆನೆಯೂ ಕರ್ಮ ಇಲ್ಲ ಹಾಗಾದರೆ ಈ ಜನ್ಮದಲ್ಲಿ ಏನಾದರೂ ಮಾಡಿ ಆತ ಅನುಭವಿಸದಿದ್ದರೆ ಅದು ಅವನ ಒಳಿತು ಕೆಡುಕುಗಳು ಅಂತ ಹೇಳುವ ನಿರ್ಧಾರಕ್ಕೆ ಈ ನಾಸ್ತಿಕರಾದವರು ಅಭಿಪ್ರಾಯವನ್ನು ಪಡ್ತಾರೆ ಆದರೆ ನಾವು ಗಮನಿಸಬೇಕು ಯಾಕಂದರೆ ಉಂಟು ಪುನರ್ಜನ್ಮ ಇದೆ ಎಂಬುವ ಒಂದು ವಾದಕ್ಕೂ ಮತ್ತು ಇಲ್ಲ ಅಂತ ಹೇಳುವ ನಡುವೆಗೂ ನಾವು ಒಂದು ರೀತಿಯಾದಂತಹ ತೀರ್ಮಾನಕ್ಕೆ ಬರಬೇಕು ಇದೆಯೋ ಇಲ್ಲವೋ ಅಂತ ಹಾಗಾದರೆ ಅದನ್ನು ಹೇಗೆ ಬರಲಿಕ್ಕೆ ಸಾಧ್ಯ ಉಂಟು ಅದನ್ನು ನಾವು ಸ್ವಲ್ಪವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಈ ಸಮಾಜದಲ್ಲಿ ಭಗವಂತ ನಮಗೆ ವಿಶೇಷವಾಗಿ ಆ ಜ್ಞಾನ ಅಂತ ಹೇಳುವಂಥದ್ದು ಕೊಟ್ಟದ್ದರಿಂದ ಈ ಪ್ರಪಂಚದಲ್ಲಿ ನಡೆಯುವ ಎಲ್ಲ ವಿದ್ಯಮಾನಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ನಮಗೆ ಭಗವಂತ ಕರುಣಿಸಿದ್ದರಿಂದ ನಾವು ಈ ಪ್ರಪಂಚವನ್ನು ವೀಕ್ಷಿಸಿದಾಗ ಇಲ್ಲಿ ನಡೆಯುವಂಥ ಚಟುವಟಿಕೆಗಳನ್ನು ನಾವು ಗಮನಿಸಿದಾಗ ನಾವು ಪುನರ್ಜನ್ಮವಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಉಂಟು ಯಾಕಂದರೆ ಅಲ್ಲಲ್ಲಿ ನಡೆಯುವ ಅನೇಕ ಘಟನೆಗಳು ನಾವು ಆ ಘಟನೆಗಳನ್ನು ಸ್ವಲ್ಪ ವಿಮರ್ಶೆ ಮಾಡಬೇಕು ಯಾಕಂದರೆ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಾನು ಶ್ರೇಯಸ್ಸನ್ನು ಪಡಿಬೇಕು ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಒಳ್ಳೆಯದಾಗಬೇಕು ನಾನು ಕೀರ್ತಿಯನ್ನು ಗಳಿಸಬೇಕು ಹೆಚ್ಚಿನದಾದಂಥ ಸಂಪಾದನೆಯನ್ನು ಮಾಡಬೇಕು ಇತ್ಯಾದಿ ಚಿಂತನೆಯಲ್ಲೆದ್ದು ಸುಖ ಸಂಪತ್ತನ್ನು ಪಡೆಯುವ ನಿಟ್ಟಿನಲ್ಲಿ ಆತ ಕಾರ್ಯೋನ್ಮುಖನಾಗ್ತಾನೆ ಆದರೆ ನಾವು ಅತ್ತ ಇತ್ತ ಕಣ್ಣು ಹಾಯಿಸಿದಾಗ ಎಲ್ಲರಿಗೂ ಇದು ಯಾಕೆ ಸಾಧ್ಯವಾಗ್ತಾ ಇಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಆಗಲಿ ಅಥವಾ ದೈಹಿಕವಾಗಲಿ ಮುಖ್ಯವಾಗಿ ನಾವು ದೈಹಿಕವಾಗಿ ಎಲ್ಲರಿಗೂ ಒಂದೇ ರೀತಿಯಾದಂಥ ಬುದ್ಧಿಶಕ್ತಿ ಇರುವುದಿಲ್ಲ ಕೆಲವರು ಪೆದ್ದರಿರ್ತಾರೆ ಕೆಲರು ಹುಟ್ಟುವಾಗಲೇ ಕಣ್ಣು ಕಳ್ಕೊಂಡಿರ್ತಾರೆ ಮಾತನಾಡಲಿಕ್ಕೆ ಆಗುವುದಿಲ್ಲ ಅಂಗವೈಕಲ್ಯವನ್ನು ಪಡೆದಿರ್ತಾರೆ ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು ಇದನ್ನು ನಾವು ಸ್ವಲ್ಪ ಸರಿಯಾಗಿ ಮನಸ್ಸಿನಲ್ಲಿ ವಿಮರ್ಶೆ ಮಾಡಿಕೊಳ್ಬೇಕು ಹಾಗಾದರೆ ಈ ವೈವ ವೈವಿಧ್ಯತೆಗೆ ಈ ರೀತಿಯಂತಹ ವಿಚಾರಗಳಿಗೆ ಕಾರಣಗೇನು ಎಂಬುದನ್ನು ನಾವು ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಬೇಕು ಮನನ ಮಾಡಬೇಕು ಅಂದರೆ ಇದಕ್ಕೆಲ್ಲ ಕಾರಣ ಪೂರ್ವಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳು ಕಾರಣ ಆ ಪೂರ್ವಜನ್ಮದಲ್ಲಿ ಮಾಡಿದಂಥ ಒಳಿತು ಕೆಡುಕುಗಳನ್ನು ಮತ್ತೆ ಅನುಭವಿಸಲಿಕ್ಕೆ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಅಥವಾ ಇನ್ಯಾವುದೋ ಪ್ರಾಣಿಗಳಾಗಿ ಹುಟ್ಟಿದ್ದೇವೆ ಈ ಕಾರಣದಿಂದ ಈ ಪುನರ್ಜನ್ಮ ಅಂತ ಹೇಳುವಂಥದ್ದು ಉಂಟು ಎಂಬುದನ್ನು ನಾವು ಒಪ್ಪಲೇಬೇಕಾಗುತ್ತದೆ ಅದು ಯಾವುದೇ ರೀತಿಯಾದಂಥ ವಾದ ವಿವಾದಗಳಿರಲಿ ಕೊನೆಯದಾಗಿ ನಮಗೆ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವ ಕೆಲವು ಸಾಕ್ಷ್ಯಾಧಾರಗಳ ಮೂಲಕ ಈ ಜನ್ಮಗಳು ಅಂತ ಹೇಳುವಂಥದ್ದು ಮತ್ತೆ ಮತ್ತೆ ಮನ್ ನಮಗೆ ದೊರಕುತ್ತದೆ ಅದನ್ನು ನಾವು ಅನುಭವಿಸಬೇಕು ಎಂಬುದನ್ನು ನಾವು ಅರ್ಥ ಮಾಡಬೇಕು ಅದಕ್ಕಾಗಿ ಶಂಕರಾಚಾರ್ಯರು ಹೇಳಿರುವಂಥದ್ದು ಪುನರಪಿ ಜನನಂ ಪುನರಪಿ ಮರಣಂ ಅಂತ ಇದೊಂದು ರೀತಿಯಾದಂಥ ಚಕ್ರ ಈ ಚಕ್ರದಲ್ಲಿ ನಾವು ಹುಟ್ಟುತ್ತಾ ಸಾಯುತ್ತಾ ಮತ್ತೆ ಪುನಃ ಹುಟ್ಟುತ್ತಾ ನಾವು ಕರ್ಮಗಳನ್ನು ಮಾಡುತ್ತಾ ಇರಬೇಕು ಇದು ಭಗವಂತನ ನಿಯಮ ಅಥವಾ ಇದನ್ನು ಪ್ರಕೃತಿಯ ನಿಯಮ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ನಾವು ಸರಿಯಾಗಿ ಸ್ವಲ್ಪ ಆಲೋಚನಿಸಿದರೆ ಹಿಂದಿನ ಜನ್ಮದ ನೆನಪು ಬಾರದೆ ಇರುವುದು ನಮಗೆ ಭಗವಂತ ಕೊಟ್ಟಂಥ ವರ ಮನುಷ್ಯನಿಗೆ ಮನಸ್ಸಿನಲ್ಲಿ ಇರ್ಬೋದು ಹಿಂದಿನ ಜನ್ಮ ಉಂಟು ಅಂತಾದರೆ ಯಾಕೆ ಎಲ್ರಿಗೂ ಆ ರೀತಿಯಾದಂತಹ ಆ ಸ್ಮರಣೆ ಹೇಳುವಂಥದ್ದು ನಾನು ಹಿಂದೆ ಏನಾಗಿದ್ದೆ ಯಾವ ಕರ್ಮವನ್ನು ಮಾಡ್ತಾ ಇದ್ದೆ ಎಲ್ಲಿ ಹುಟ್ಟಿದ್ದೆ ಏನಾಗಿದ್ದೆ ಇವೆಲ್ಲವೂ ಸ್ವಲ್ಪ ನಮಗೆ ದೇವರು ಕೊಟ್ಟಿದ್ದರೆ ನಮಗಾಗ ಇನ್ನೊಂದು ಜನ್ಮ ಇತ್ತು ಅಥವಾ ಹಿಂದೆ ಜನ್ಮ ಪಡ್ಕೊಂಡಿದ್ದೆವು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೋದಿತ್ತು ಅಂತ ಆದರೆ ನಾವು ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಈ ನೆನಪು ಕೂಡ ಬಾರದೇ ಇರುವುದು ಭಗವಂತ ನಮಗೆ ಕೊಟ್ಟಂತಹ ಒಂದು ವರವೇ ಆಗಿರುತ್ತದೆ ಒಂದು ವೇಳೆ ನೀವೇ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳಿ ಒಂದು ವೇಳೆ ನಮಗೆ ಹಿಂದಿನ ಜನ್ಮ ನಾವು ಏನಾಗಿದ್ದೇವು ಅಂತ ಗೊತ್ತಿದ್ದರೆ ಅಥವಾ ಈ ಪ್ರಪಂಚದಲ್ಲಿ ನಾವು ಎಲ್ಲಿ ಹುಟ್ಟಿದ್ದೆವು ಯಾರ ಮಗನಾಗಿದ್ದೆವು ಅಂತ ಗೊತ್ತಿದ್ದರೆ ಆಗ ಬಹಳಷ್ಟು ಸಮಸ್ಯೆ ಉಂಟಾಗ್ತಿತ್ತು ನಾವು ಹೋಗಿ ಆ ಸ್ಥಳಕ್ಕೆ ಹೋಗಿ ಇದು ನಮ್ಮ ಸ್ಥಳ ಅಂತ ಹೇಳುವಂಥದ್ದು ಅಥವಾ ಈಗ ಅವರು ನಮ್ಮ ಸಂಬಂಧಿಕರು ಯಾರಾದರಿದ್ದರೆ ನಾವು ಸಂಬಂಧಿಕರು ಅಂತ ಹೇಳುವಂಥದ್ದು ಆಗ ಅನೇಕ ರೀತಿಯಾದಂಥ ಗೊಂದಲಗಳಿಗೆ ಅವಘಡಗಳಿಗೆ ಅಲ್ಲಿ ಕಾರಣವಾಗುತ್ತಿತ್ತು ಅದಕ್ಕಾಗಿ ಭಗವಂತ ನಮಗೆ ಆ ಸ್ಮರಣೆ ಅಂತೇಳುವಂಥದ್ದು ಉಂಟಾಗದಂತೆ ಆತ ಮಾಡಿರುತ್ತಾನೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದು ಭಗವಂತ ಕೊಟ್ಟ ವರ ಎಂಬುದನ್ನು ನಾವು ತಿಳಿದುಕೊಳ್ಬೇಕು ಹಾಗೆ ಅಲ್ಲಲ್ಲಿ ನಾವು ಈ ವಿಚಾರವಾಗಿ ಕೆಲವು ವಿಚಾರಗಳು ಗೊತ್ತಾಗ್ತದೆ ಅವನಿಗೊಂದು ಪುನರ್ಜನ್ಮದ ಸ್ಮರಣೆ ಬಂತು ಇವೆಲ್ಲವನ್ನು ನಾವು ಅಲ್ಲಲ್ಲಿ ಕೇಳಿದ್ದು ಉಂಟು ಇದು ಲಕ್ಷಕ್ಕೆ ಒಬ್ಬರಿಗೋ ಇಬ್ಬರಿಗೋ ಆಗುವಂಥದ್ದುಂಟು ಇದು ಯಾಕೆ ಭಗವಂತ ಅಂಥವರಿಗೆ ಮಾತ್ರ ಕೊಟ್ಟ ಅಂಥೇಳಿದರೆ ಆ ಪುನರ್ಜನ್ಮ ಉಂಟು ಅಂತ ಹೇಳುವ ನಂಬಿಕೆ ಇತರರಿಗೂ ಬರಬೇಕು ಎನ್ನುವುದಕ್ಕಾಗಿ ಕೆಲವು ಅಲ್ಲಲ್ಲಿ ಮಾತ್ರ ಕೆಲವರಿಗೆ ಆ ಶಕ್ತಿಯನ್ನು ಕೊಟ್ಟಿರುತ್ತಾನೆ ಇದನ್ನು ಕೂಡ ನಾವು ಅರ್ಥವನ್ನು ಮಾಡಿಕೊಳ್ಬೇಕು ಹಾಗೆ ನಾವು ಒಂದು ವೇಳೆ ಅಂತಹ ಶಕ್ತಿ ನಮಗೆ ಬಂತು ಅಂತಾದರೆ ನಾವು ಖಂಡಿತವಾಗಿಯೂ ಭ್ರಾಂತರಾಗುವಂಥದ್ದು ಖಂಡಿತ ಹೀಗಿರುವಾಗ ಹಿಂಜಿನ ಜನ್ಮದ ಸ್ಮರಣೆಯು ಇದ್ದರೆ ಸಾಮಾಜಿಕ ವ್ಯವಸ್ಥೆಯೇ ಅಲ್ಲಿ ಹಾಳಾಗಿ ಬಿಡುತ್ತಿತ್ತು ಅದಕ್ಕೋಸ್ಕರ ಭಗವಂತ ಈ ಸ್ಮರಣೆ ಅಂತೇಳುವಂಥದ್ದು ಅಲ್ಲಿ ನಮಗೆ ಕೊಡದೆ ಇರುವಂಥದ್ದು ನೋಡಿ ಸಾಮಾನ್ಯವಾಗಿ ಗರ್ಭದಲ್ಲಿ ಇರುವಾಗ ಒಂದು ಮಗುವಿಗೆ ಭಗವಂತ ಕೈ ಕಾಲು ಅವಯವಗಳನ್ನೆಲ್ಲವನ್ನು ಕೊಟ್ಟ ನಂತರ ಅಲ್ಲಿ ಬುದ್ಧಿಶಕ್ತಿಯನ್ನು ಕೊಡ್ತಾನಂತೆ ಯೋಚನಾ ಶಕ್ತಿಯನ್ನು ಆ ಮಗುವಿಗೆ ಕೊಡ್ತಾನೆ ಆದರೆ ಆ ಮಗುವು ಅಲ್ಲಿ ಆಲೋಚನೆ ಮಾಡ್ತಾ ಇರ್ತದೆ ನಾನು ಹಿಂದಿನ ಜನ್ಮದಲ್ಲಿ ಈ ರೀತಿಯಾಗಿ ಇದ್ದೆ ಈಗ ನಾನು ಮತ್ತೊಂದು ಗರ್ಭವನ್ನು ಸೇರಿದ್ದೇನೆ ಮುಂದೆ ನಾನು ಭೂಮಿಗೆ ಬೀಳ್ತೇನೆ ಆಗ ಬಿದ್ದಾಗ ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪುಗಳನ್ನು ಮತ್ತೆ ನಾನು ಮಾಡುವುದಿಲ್ಲ ಒಳ್ಳೆಯದನ್ನೇ ಮಾಡಿ ನಾನು ಸುಕೃತಿಯನ್ನು ಪಡಿಬೇಕು ಅಂತ ಅದು ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡಿರ್ತದೆ ಮತ್ತು ನಾವು ಮಾತನಾಡುವಾಗ ಹೇಗೆ ಕೈಕಾಲುಗಳನ್ನು ಚಲನೆ ಮಾಡ್ತೇವೋ ಅದೇ ರೀತಿ ಮಗುವು ಕೂಡ ತಾಯಿಯ ಗರ್ಭದಲ್ಲಿ ಇರುವಾಗ ಅದು ಚಲನೆ ಮಾಡುವಂಥದ್ದು ಅದನ್ನು ಬೇಕಾದರೆ ವೈದ್ಯರು ಮಗುವಿನ ಚಲನೆ ಅಂತ ಅಥವಾ ಮೂಮೆಂಟ್ ಅಂತ ಹೇಳ್ತಾರೆ ಅದು ತಾಯಿಗೆ ಅನುಭವಕ್ಕೆ ಓ ಮಗುವಿನ ಚಲನೆ ಚೆನ್ನಾಗಿ ಇದೆ ಈ ತಾಯಿಯ ಗರ್ಭದಲ್ಲಿ ಇದೆ ಎಂಬುದನ್ನು ಅಲ್ಲಿ ವೈದ್ಯರು ಹೇಳ್ತಾರೆ ಅಥವಾ ಆ ತಾಯಿಗೆ ಅನುಭವಕ್ಕೆ ಬರ್ತದೆ ಆದರೆ ಆ ಮೂಮೆಂಟ್ ಹೇಳುವಂಥದ್ದು ಆ ಚಲನೆ ಅಂತ ಹೇಳುವಂಥದ್ದು ಬರಲಿಕ್ಕೆ ಕಾರಣ ಆ ಮಗುವು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇರ್ತದೆ ನಾನು ಮುಂದೆಗೇನು ಮಾಡಬೇಕು ಹಿಂದೆ ಮಾಡಿದಂಥ ತಪ್ಪುಗಳು ಏನು ಆ ತಪ್ಪುಗಳು ಮತ್ತು ಪುನರಾವರ್ತನೆ ಆಗಬಾರ್ದು ಈ ರೀತಿಯ ಚಿಂತನೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಆ ಎಲ್ಲ ಚಟುವಟಿಕೆಗಳು ತಾಯಿಯ ಗರ್ಭದಲ್ಲಿ ನಡೆಯುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಈ ಪುನರ್ಜನ್ಮ ಅಂತೇಳುವಂಥದ್ದು ಅಥವಾ ಆ ಪುನರ್ಜನ್ಮದ ಸ್ಮರಣೆ ಅಂತೇಳುವಂಥದ್ದು ಯಾವಾಗ ಆ ಮಗುವು ಮತ್ತು ತಾಯಿಯ ಗರ್ಭದಿಂದ ಹೊರಕ್ಕೆ ಬಂದು ಭೂಮಿಯ ಸ್ಪರ್ಶ ಆಗುತ್ತದೆ ಆಗ ಅಲ್ಲಿ ವಿಸ್ಮರಣೆ ಆಗಿ ಹೋಗ್ತದೆ ಆ ನೆನಪು ಶಕ್ತಿಯನ್ನು ಆಗ ಕಳೆದುಕೊಂಡು ಬಿಡ್ತದೆ ಯಾಕಂದರೆ ಅಲ್ಲಿ ಮಾಯೆಯ ಮುಸುಕಿನ ಒಳಗೆ ಆ ಮಗುವು ಸಿಕ್ಕಿ ಬೀಳ್ತದೆ ಎಲ್ಲವೂ ಮಾಯ ಮತ್ತು ಪುನಃ ಹೊಸದಾಗಿಯೇ ಕಲಿಯುವಂಥದ್ದು ಆ ಹಿಂದಿನ ಜನ್ಮದಲ್ಲಿ ಕಲಿತದ್ದೆಲ್ಲವನ್ನು ಮರೆಯುವಂಥದ್ದು ಏನಾದರೂ ಆ ಪೂರ್ವ ಜನ್ಮದ ಪುಣ್ಯದಿಂದ ಅಲ್ಪ ಸ್ವಲ್ಪ ಅದನ್ನು ಅಭಿವೃದ್ಧಿಪಡಿಸಿಕೊಂಡು ಹೋಗ್ಬೋದು ಅದು ಕೂಡ ಹೆಚ್ಚಿನ ಜನರಿಗೆ ಆ ಅವಕಾಶ ಇರುವುದಿಲ್ಲ ಅಂತಹ ವಿಶೇಷವಾದಂಥ ಪುಣ್ಯ ಮಾಡಿದವರಿಗೆ ಅವರು ಕಲಿತಂಥ ವಿದ್ಯೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅಲ್ಲಿ ಅವಕಾಶ ಉಂಟು ಅದನ್ನೇ ಮಾಯದ ಮುಸುಕಿನಗೆ ಸಿಕ್ಕಿದಂಥ ಮನುಷ್ಯ ಮತ್ತೆ ಹೊಸದಾಗಿಯೇ ಕಲಿಯುವುದನ್ನು ಕಾಣಬಹುದು ಆ ಕಾರಣದಿಂದ ನಾವು ಪುನರ್ಜನ್ಮ ಇಲ್ಲ ಹಿಂದಿನ ಜನ್ಮದಲ್ಲಿ ಇದ್ದಿಲ್ಲ ಮತ್ತೊಂದು ಜನ್ಮ ಇಲ್ಲ ಅಂತ ಹೇಳುವಂಥದ್ದು ಅದು ತಪ್ಪೇ ಆಗುತ್ತದೆ ಅಂದರೆ ಹಿಂದಿನ ಜನ್ಮದ ಕರ್ಮ ಫಲವನ್ನು ರೋಗ ಸುಖ ಇತ್ಯಾದಿಗಳಿಂದ ಗುರುತಿಸಿ ಹೇಳಿರುವುದು ಮತ್ತು ಅವು ನಂಬತಕ್ಕ ವಿಷಯಗಳು ಆಗಿರುವಂತನ್ನು ಪುನರ್ಜನ್ಮ ಉಂಟೆಂದು ನಂಬಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಯಾರಿಗಾದರೂ ಅವನಿಗೆ ಒಂದು ಹುಟ್ಟಿದಾಗ ಕಾಯಿಲೆ ಬರುವಂಥದ್ದು ಯಾಕೆ ಕಾಯಿಲೆ ಬರ್ತದೆ ಇನ್ನೊಂದು ಮಗುವಿಗೆ ಯಾಕೆ ಕಾಯಿಲೆ ಬರುವುದಿಲ್ಲ ಅಥವಾ ಇನ್ನೊಂದು ಮಗು ವಿಶೇಷವಾದಂಥ ಜ್ಞಾಪಕ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಈ ಚಟುವಟಿಕೆಗಳಿಂದಲೂ ಕೂಡ ನಾವು ಹಿಂದಿನ ಜನ್ಮ ಇತ್ತು ಎಂಬುದನ್ನು ನಾವು ಗುರುತಿಸಲಿಕ್ಕೆ ಅದು ಸಾಧ್ಯವಾಗ್ತದೆ ದೇಹ ಭೇದಾನುವೃತ್ತ ಬಹುವಚನ ಭೇದಾಭಿಪ್ರಾಯಣ ಅಂತ ಅಂದರೆ ಬೇರೆ ಬೇರೆ ದೇಹಗಳನ್ನು ಅನುಸರಿಸಿ ಬಹುವಚನವನ್ನು ಪ್ರಯೋಗಿಸಿದೆಯೇ ಹೊರತು ಆತ್ಮನಲ್ಲಿ ಭೇದ ಉಂಟು ಅಂತ ಹೇಳುವಂಥದ್ದು ಅಲ್ಲ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಆತ್ಮ ಅಂತ ಹೇಳುವಂಥದ್ದು ಎಲ್ರಿಗೂ ಒಂದು ಈ ಆತ್ಮ ಅಂತ ಹೇಳುವುದಕ್ಕೆ ಪುನರ್ಜನ್ಮ ಅಂತ ಹೇಳುವಂಥದ್ದಿಲ್ಲ ಜನ್ಮ ಅಂತ ಹೇಳುವಂಥದ್ದಿಲ್ಲ ಸಾವು ಅಂತ ಹೇಳುವಂಥದ್ದಿಲ್ಲ ಯಾವುದಿಲ್ಲ ಆ ಆತ್ಮ ಅಂತ ಹೇಳುವಂಥದ್ದು ಅದು ಶಾಶ್ವತ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ಹುಟ್ಟು ಇಲ್ಲ ಹುಟ್ಟು ಈ ದೇಹಕ್ಕೆ ಮಾತ್ರ ಸಾವು ಅಂತ ಹೇಳುವಂಥದ್ದು ಈ ದೇಹಕ್ಕೆ ಮಾತ್ರ ಅದನ್ನೇ ಇಲ್ಲಿ ಶಂಕರಾಚಾರ್ಯರು ಹೇಳಿರುವಂಥದ್ದು ಏನು ಬೇರೆ ಬೇರೆ ದೇಹಗಳನ್ನು ಅನುಸರಿಸಿ ಬಹುವಚನಗಳನ್ನು ಪ್ರಯೋಗಿಸಿದೆ ನಾವು ಯಾರಿಗಾದರೂ ಒಂದು ಬಹುವಚನದಲ್ಲಿ ಮಾತಾಡ್ತೇವೆ ಯಾಕೆ ನಾವು ಬಹುವಚನದಲ್ಲಿ ಮಾತನಾಡ್ತೇವೆ ಅಂದರೆ ಅವನು ಆ ದೇಹದಲ್ಲಿ ಮಾಡಿದಂತಹ ಕರ್ಮ ಏನಿರ್ತದೆ ಅದರಿಂದ ಸಂಪಾದಿಸಿದಂತ ಹಣ ವಿದ್ಯೆ ಐಶ್ವರ್ಯ ಇತ್ಯಾದಿಗಳನ್ನು ಗುರುತಿಸಿ ಜನರು ಅವನನ್ನು ಬಹುವಚನದಿಂದ ಮಾತನಾಡುವಂಥದ್ದು ಅದಕ್ಕೆ ವಿರುದ್ಧವಾಗಿ ಅಂತಹ ಯಾವುದೇ ಸಾಮರ್ಥ್ಯ ಇಲ್ಲದಿದ್ದವನನ್ನು ಕುರಿತು ಏಕವಚನದಲ್ಲಿ ಮಾತನಾಡುವಂಥದ್ದು ಅದು ದೈಹಿಕವಾದಂತಹ ಭೇದವೇ ಹೊರತು ಆತ್ಮವನ್ನು ಉದ್ದೇಶಿಸಿ ಯಾರೂ ಮಾತನಾಡುವುದಲ್ಲ ಇದು ಬಹಳ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಅವನ ಆತ್ಮವನ್ನು ಕುರಿತು ಯಾರೂ ಮಾತನಾಡುವುದಿಲ್ಲ ಅಥವಾ ಇವನ ಆತ್ಮವನ್ನು ಉದ್ದೇಶಿಸಿ ಯಾರೂ ಮಾತನಾಡುವುದಿಲ್ಲ ಅವನ ದೇಹವನ್ನು ಕಂಡು ಅವನ ದೇಹದ ಮೂಲಕ ಸಂಪಾದಿಸಿದಂಥ ಐಶ್ವರ್ಯ ಕೀರ್ತಿ ವಿದ್ಯೆ ಇತ್ಯಾದಿಗಳನ್ನು ಗ ಅನುಸರಿಸಿಯೇ ಬಹು ವಚನವನ್ನು ಉಪಯೋಗಿಸುತ್ತಾರೆ ಹೊರತು ಅಲ್ಲಿ ಅವನ ಆತ್ಮವನ್ನು ಉದ್ದೇಶಿಸಿ ಅಲ್ಲಿ ಯಾರೂ ಕೂಡ ಮಾತನಾಡುವುದಿಲ್ಲ ಇದು ಶಂಕರಾಚಾರ್ಯರಂಥ ವಿಶೇಷ ಶಕ್ತಿ ಉಳ್ಳವರಿಗೆ ಮಾತ್ರ ಈ ಸೂಕ್ಷ್ಮತೆಗಳು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅದನ್ನು ನಮಗೆ ಅವರು ಹೇಳಿದ್ದಾರೆ ಈಗ ಅದನ್ನು ನಾವು ಸಾಮಾನ್ಯರಾದಂತಹ ನಾವು ಕೂಡ ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಂಡದ್ರಿಂದ ನಾವು ವಿಶೇಷವಾದಂತಹ ಪ್ರಯೋಜನವನ್ನು ಕೂಡ ಇದರಿಂದ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂದರೆ ನಾವು ಗೌರವವನ್ನು ಕೊಡುವಂಥದ್ದು ಸಾಮಾಜಿಕವಾಗಿ ಅಂದರೆ ಈಗ ತೋರ್ಪಡಿಕೆಗೆ ದೇಹಕ್ಕೆ ಹೊರತು ಆತ್ಮಕ್ಕೆ ಅಲ್ಲ ಆತ್ಮ ಅಂತೇಳುವಂಥದ್ದು ಶಾಶ್ವತ ಎಂಬುದನ್ನು ನಾವು ಅಲ್ಲಿ ಅರ್ಥ ಮಾಡಿಕೊಳ್ಬೇಕು ಸರ್ವೇಶ್ವರನಾದಂತಹ ಪರಮಾತ್ಮನು ಹೇಗೆ ನಿತ್ಯನೆಂಬುದರಲ್ಲಿ ಸಂದೇಹವಿಲ್ಲವೋ ನಾವು ಭಗವಂತ ಅಂತ ಹೇಳ್ತೀನಿ ನಮ್ಮ ಹಿರಿಯರು ಹಿಂದಿನವರು ಕೂಡ ಆ ಭಗವಂತನನ್ನು ಪ್ರಾರ್ಥಿಸಿದ್ದಾರೆ ಪೂಜಿಸಿದ್ದಾರೆ ಹೋಮ ಹವನ ನಿಯಮ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನೆಲ್ಲವನ್ನೂ ಮಾಡ್ತಾ ಇದ್ದಾರೆ ಈಗಲೂ ನಾವು ಮಾಡ್ತಾ ಇದ್ದೇವೆ ನಾವು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ನಂತರವೂ ಕೂಡ ಆ ಭಗವಂತನನ್ನು ಅದೇ ರೀತಿಯಾಗಿ ಪ್ರಾರ್ಥಿಸುವುದನ್ನು ನಾವು ಕಾಣ್ತೇವೆ ಅದಕ್ಕೆ ಕಾರಣ ಆ ಭಗವಂತ ಅಂತ ಹೇಳುವವನು ಅಲ್ಲಿ ಪರಮಾತ್ಮ ಅಂತ ಹೇಳುವವನು ಅವನು ನಿತ್ಯ ಅವನು ಯಾವಾಗಲೂ ಶಾಶ್ವತ ಇದಕ್ಕೆ ನಾವು ಸಂದೇಹವನ್ನು ಪಡುವಂಥ ಕಾರಣ ಇಲ್ಲ ಹಾಗೆ ಜೀವಿಗಳ ದೇಹದಲ್ಲಿರುವ ಜ್ಞಾನ ಸ್ವರೂಪವಾದಂತಹ ಆತ್ಮವು ಕೂಡ ನಿತ್ಯರೆಂದೇ ತಿಳಿಯಬೇಕು ಅವನ ಆತ್ಮದಲ್ಲಿರುವಂಥ ಪರಮಾತ್ಮನು ಇನ್ನೊಬ್ಬನ ಆತ್ಮದಲ್ಲಿರುವಂಥ ಪರಮಾತ್ಮನು ಒಬ್ಬ ಬಡವ ಕಡುಬಡವನಲ್ಲಿರುವಂಥ ಆ ಆತ್ಮದಲ್ಲಿರುವಂಥವನು ಪರಮಾತ್ಮನೂ ಒಬ್ ಒಂದೇ ಬಹಳಷ್ಟು ಶ್ರೀಮಂತನಾಗಿ ಧನಿಕನಾಗಿದ್ದವನ ದೇಹದಲ್ಲಿರುವಂಥ ಆತ್ಮನ ಒಂದೇ ಅಲ್ಲಿ ನಾವು ಭೇದ ಎಣಿಸಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಇವನ ದೇಹದಲ್ಲಿರುವಂಥ ಆತ್ಮ ಕ್ಷೀಣ ಅವನಿಗೆ ಗೌರವ ಕಡಿಮೆ ಅಂತೇಳಿ ಅಲ್ಲ ಅಥವಾ ಅವನಲ್ಲಿರುವಂಥ ಆತ್ಮ ಶ್ರೇಷ್ಠ ಅಂತ ಹೇಳಲಿಕ್ಕಿಲ್ಲ ಯಾಕಂದರೆ ಒಂದು ಜ್ಯೋತಿಯಿಂದ ಬಂದಂಥ ಆತ್ಮನೇ ಎಲ್ಲರ ದೇಹದಲ್ಲೂ ಇರುವುದಂತೂ ಸತ್ಯ ಯಾಕಂದರೆ ಅವನೇ ಪರಮಾತ್ಮ ಹಾಗಾಗಿ ಆ ಭಗವಂತನಿಗೂ ನಮ್ಮ ದೇಹದಲ್ಲಿರುವಂಥ ಆತ್ಮನಿಗೂ ಯಾವುದೇ ರೀತಿಯಾದಂಥ ಭೇದ ಭಾವವಾಗಲಿ ಹೆಚ್ಚುಗಾರಿಕೆಯಾಗಲಿ ಮೇಲು ಕೀಳು ಅಂತ ಹೇಳುವಂಥದ್ದು ಅದು ಇಲ್ಲ ಎಂಬುದನ್ನು ನಾವು ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಳ್ಳಬೇಕು ಇದು ಬಹಳ ವಿಶೇಷವಾದಂಥ ವಿಚಾರ ಹಾಗೆ ಜೀವಿಗಳ ದೇಹದಲ್ಲಿರುವ ಜ್ಞಾನ ಸ್ವರೂಪನಾದಂಥ ಆತ್ಮನು ಕೂಡ ಅದು ನಿತ್ಯರೆಂದು ತಿಳಿಯಬೇಕು ಅಂತ ಇಲ್ಲಿ ನಮ್ಮ ಪೂರ್ವಿಕರು ಜ್ಞಾನಿಗಳು ನಮಗೆ ತಿಳಿಸಿ ಹೇಳುತ್ತಾರೆ ಎಲ್ಲರೂ ಕೂಡ ಅವು ಶಾಶ್ವತವಾದುದು ಅವಕ್ಕೆ ಸಾವು ಇಲ್ಲ ಅವಕ್ಕೆ ಅಂತ್ಯಗಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಯಾಕೆ ಆತ್ಮದ ಕುರಿತು ನಾವು ಚಿಂತನೆ ನಡೆಸಬೇಕು ನಾವು ಇಂದು ಈ ತತ್ವ ಪ್ರಸಾರದ ಈ ಪ್ರವಚನದಲ್ಲಿ ಯಾಕೆ ನಾನು ಆತ್ಮನ ಕುರಿತು ಇಷ್ಟೊಂದು ನಾನು ಮಾತನಾಡಲಿಕ್ಕೆ ಅಂದರೆ ನಾವು ಅನೇಕ ವಿಚಾರಗಳಲ್ಲಿ ನಾವು ದಿನನಿತ್ಯವೂ ಕೂಡ ಆಲೋಚನೆ ಮಾಡ್ತೇವೆ ಏನು ಆಲೋಚನೆ ಮಾಡ್ತೇವೆ ಹೇಗೆ ಧನ ಸಂಪಾದನೆ ಮಾಡುವಂಥದ್ದು ಹೇಗೆ ನಾವು ಸಮಾಜದಲ್ಲಿ ಹೆಚ್ಚಿನದಾದಂಥ ಕೀರ್ತಿಯನ್ನು ಗಳಿಸುವಂತು ಆಸ್ತಿ ಗಳಿಸಿ ಇದರ ಕುರಿತು ನಾವು ಹೆಚ್ಚಿನಾದಂಥ ಗಮನವನ್ನು ಕೊಡುತ್ತೇವೆ ಹೊರತು ನಾವು ಇಲ್ಲಿ ಆತ್ಮದ ಕುರಿತು ಯಾರೂ ಕೂಡ ಇಲ್ಲಿ ಚಿಂತನೆಯನ್ನು ನಡೆಸಿರುವುದು ನಮ್ಮ ಗಮನಕ್ಕೆ ಬರುವುದಿಲ್ಲ ಏನಿದ್ದರೂ ಕೂಡ ನಮ್ಮ ಲೈಕ್ ಲೈಂಗಿಕ ಸುಖಕ್ಕೆ ಲೈಂಗಿಕ ಸುಖಕ್ಕೆ ಇತ್ಯಾದಿ ಮಾತ್ರ ನಾವು ಚಿಂತನೆಯನ್ನು ಪಡುವಂಥದ್ದು ನಮ್ಮ ಜೀವನ ಹೇಗೆ ನಡಿಬೇಕು ಸುಖ ಸಂಪತ್ತಿನಲ್ಲಿರಬೇಕು ಈ ಕುರಿತೇ ಮನುಷ್ಯನ ಚಿಂತನೆ ಅಂತೇಳುವಂಥದ್ದು ಆದರೆ ಅದನ್ನು ಹೊರತುಪಡಿಸಿ ಮನುಷ್ಯನಾದವನು ಅವನಿಗೆ ಇತರ ಪ್ರಾಣಿಗಳಿಗಿಂತ ವಿಶೇಷವಾದಂಥ ಶಕ್ತಿಯನ್ನು ಭಗವಂತ ಅಂದರೆ ಬುದ್ಧಿಶಕ್ತಿಯನ್ನು ಕೊಟ್ಟದ್ದರಿಂದ ಯಾಕೆ ಭಗವಂತನಿಗೆ ಆತ ಭಗವಂತ ನಮಗೆ ಈ ರೀತಿಯಾದಂಥ ಶಕ್ತಿ ಕೊಟ್ಟ ಎಂಬುದನ್ನು ಅರಿತು ನಾವು ಮುಖ್ಯವಾಗಿ ಆತ್ಮದ ಕುರಿತು ಚಿಂತನೆಯನ್ನು ನಡೆಸಬೇಕು ಹೀಗೆ ಚಿಂತನೆಯನ್ನು ನಡೆಸುವುದರಿಂದ ಏನು ಪ್ರಯೋಜನ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಅದನ್ನು ನಾವು ತಿಳಿದುಕೊಳ್ಬೇಕು ಒಂದು ಜೀವಿ ದೇಹವನ್ನು ಪಡೆದುಕೊಂಡಾಗ ಆ ದೇಹಕ್ಕೆ ಕೌಮಾರ ಯೌವನ ಮುಪ್ಪು ಎಂಬಂಥ ಮೂರು ಬಗೆಗಳು ಬರ್ತವೆ ಒಬ್ಬ ಮನುಷ್ಯ ಹುಟ್ಟಿತ್ತು ಒಂದು ಜೀವ ಹುಟ್ಟಿತ್ತು ಆ ಜೀವ ಹುಟ್ಟಿದ ಕೂಡಲೇ ಅದು ಹಾಗೆ ಇರುವುದಿಲ್ಲ ಅದಕ್ಕೊಂದು ಬಾಲ್ಯ ಯೌವನ ವೃದ್ಧಾಪ್ಯ ಅಂತ ಹೇಳುವಂಥದ್ದು ಬರ್ತದೆ ಅದು ದೇಹಕ್ಕೆ ಅನುಗುಣವಾಗಿ ಬರುವಂಥದ್ದು ಆದರೆ ಅದರ ಒಳವಗಿರುವಂತಹ ಒಂದು ಆತ್ಮನಿಗೆ ಆ ಮುಪ್ಪು ಇಲ್ಲ ಮುದಿತನವೂ ಇಲ್ಲ ಅಥವಾ ಅಂತ ಹೇಳುವಂಥದ್ದು ಇಲ್ಲ ಬಾಲ ಅವಸ್ಥೆಯೂ ಇಲ್ಲ ಹಾಗಾದರೆ ಇರುವಂಥದ್ದು ಜೀವಕ್ಕೆ ಮಾತ್ರ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಅದೇ ರೀತಿಯಲ್ಲಿ ಜೀವಿಗೆ ದೇಹಾಂತರ ಪ್ರಾಪ್ತಿಯೂ ಆಗುತ್ತದೆ ಇದನ್ನು ತಿಳಿದಂತಹ ಜ್ಞಾನಿಯಾದವನು ದೇಹಾಂತರ ಪ್ರಾಪ್ತಿಯನ್ನು ಕುರಿತು ಅಲ್ಲಿ ಚಿಂತಿಸುವುದಿಲ್ಲ ಏನು ದೇಹಾಂತರ ಪ್ರಾಪ್ತಿ ಅಂದರೆ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಜೀವಿಯು ಹೋಗುವಂಥದ್ದು ಒಂದು ದೇಹದಿಂದ ಒಂದು ದೇಹವನ್ನು ಪಡೆಯುವಂಥದ್ದು ಇವತ್ತು ಮನುಷ್ಯನಾಗಿ ನಾವು ಪಡೆದರೆ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಮತ್ತೊಂದು ದೇ ಜನ್ಮವನ್ನು ಪಡೆಯುವಾಗ ಒಂದು ಪ್ರಾಣಿಯಾಗಿಯೂ ಹುಟ್ಟಬಹುದು ಗಂಡಸಾಗಿದ್ದವ ಹೆಂಗಸಾಗಿಯೂ ಹುಟ್ಟಬಹುದು ಇದು ಈ ರೀತಿಯ ಚಿಂತನೆ ಯಾಕೆ ಅಂದರೆ ಮಗು ಹುಟ್ಟುತ್ತದೆ ಅದು ನಾವು ಹೇಗೆ ನಾವು ಹುಟ್ಟುದಂದರೆ ಈ ಮಗು ಹುಟ್ಟುತ್ತದೆ ಆದರೆ ಅದು ಹುಟ್ಟಿದೆಯೇ ಇರಬೇಕೆಂದು ಯಾರೂ ಬಯಸುವುದಿಲ್ಲ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಒಂದು ಮಗು ಹುಟ್ಟಿದ ಕೂಡಲೇ ನಮಗೆ ಚಂದ ಆಗ್ತದೆ ಆಟ ಪಾಠ ಅವುಗಳನ್ನ ನೋಡುವಾಗ ಅನ್ನಿಸ್ತದೆ ಆದರೆ ಯಾರೂ ಕೂಡ ಮಗು ಇದೇ ರೀತಿ ಇರಬೇಕು ಅಂತಿಲ್ಲ ಆ ಮಗು ದೊಡ್ಡದಾಗಬೇಕು ಓದಬೇಕು ವಿದ್ಯಾಭ್ಯಾಸ ಮಾಡಬೇಕು ಒಳ್ಳೆಯ ರೀತಿಯಾದಂಥ ಸಂಪಾದನೆ ಮಾಡಬೇಕು ಇತ್ಯಾದಿಯನ್ ಮನುಷ್ಯನ ಚಿಂತನೆಯನ್ನು ಮಾಡ್ತಾನೆ ಹಾಗೆ ಈ ಆತ್ಮ ಅಂತ ಹೇಳುವಂಥದ್ದು ಕೂಡ ವಿಕಾಸವಾಗುತ್ತಲೇ ಇರುತ್ತದೆ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಮತ್ತೊಂದು ದೇಹಕ್ಕೆ ಅದು ಹೊರಟು ಹೋಗ್ತಾ ಇರ್ತದೆ ಜೀವನ ಚಕ್ರದಲ್ಲಿ ಅದು ಸುತ್ತುತ್ತಲೇ ಇರುತ್ತದೆ ಹಾಗೆ ಆದರೆ ಯಾವ ತಂದೆ ತಾಯಿಯು ತಮ್ಮ ಮಗು ತೊದಲು ನುಡಿಯನ್ನು ನುಡಿಕೊಂಡು ಇರಬೇಕು ಅಂತ ಇಲ್ಲವೋ ಅದೇ ರೀತಿ ಮಗು ದೊಡ್ಡದಾಗುವುದನ್ನು ಅಲ್ಲಿ ಅಪೇಕ್ಷೆ ಪಡ್ತಾರೆ ಹಾಗೆ ಯೌವನ ಕಳೆದು ಮುಪ್ಪು ಬರುತ್ತದೆ ಮನುಷ್ಯನಿಗೆ ಯೌವನ ಕಳೆದು ಮುಪ್ಪು ಬರುತ್ತದೆ ಇದು ಬೇಡವಾದರೂ ಬರುತ್ತದೆ ಯಾರಿಗೂ ಮುಪ್ಪು ಬರಬೇಕು ಅಂತ ಅನಿಸೋದಿಲ್ಲ ಬೇಡಾದರೂ ಅದು ಬರುತ್ತದೆ ಶರೀರವು ಜೀರ್ಣವಾದ ನಂತರ ಮತ್ತೊಂದು ಹೊಸ ಶರೀರವು ಪ್ರಾಪ್ತವಾಗುತ್ತದೆ ಆದುದರಿಂದ ಜ್ಞಾನಿಯಾದವನು ಈ ವಿಷಯದಲ್ಲಿ ಚಿಂತಿಸುವುದಿಲ್ಲ ಆದ್ದರಿಂದ ವೀಕ್ಷಕರೇ ಈ ವಿಚಾರವನ್ನು ನೀವು ಕೂಡ ಸ್ವಲ್ಪ ಗಂಭೀರವಾಗಿ ಚಿಂತಿಸಿ ಮನುಷ್ಯರಾದವರು ನಾವು ಯಾವ ರೀತಿಯಾಗಿ ಚಿಂತನೆಯನ್ನು ನಡೆಸಬೇಕು ಎಂಬುದನ್ನು ಈ ಪ್ರವಚನವನ್ನು ಕೇಳಿದಾಗ ಚಿಂತಿಸಿ ನೀವು ಕಾರ್ಯೋನ್ಮುಖರಾದರೆ ಮುಂದಿನ ಆ ಸುಕೃತಿಯನ್ನು ಪಡೆಯುವುದಕ್ಕೆ ಇದು ಪ್ರಥಮ ಮಟ್ಟಲಾಗುತ್ತದೆ ಎಂಬುದನ್ನು ಹೇಳುತ್ತಾ ಹೇಳಿದ ವೀಕ್ಷಕರೆಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತಾ ಇದ್ದೇನೆ ಓಂ ತ ಸತ್